ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಮಂಟೀಸ್ ಗ್ಯಾರೇಜ್. ನಾನು ನಿಮ್ಮ ಮಂಟಿ ಇವತ್ತು ನೋಡಿದ್ರೆ ನಮ್ಮ ಹತ್ರ ಇರೋದು ಒಂದು ಸ್ಪೆಷಲ್ ಗಾಡಿ. ಸೊ ಇದನ್ನ ಇವತ್ತು ನಾವು ರಿವ್ಯೂ ಗಿವ್ಯೂ ಏನು ಮಾಡಕ್ಕೆ ಹೋಗ್ತಿಲ್ಲ. ಸೊ ನೈಟ್ ಟೈಮ್ ಅಂತೂ ಫುಲ್ ಡ್ರೈವ್ ಮಾಡಕ್ಕೆ ಹೋಗ್ತಾಯಿದ್ವಿ. ಸೊ ವೀಡಿಯೋ ಅಂತ ಮಿಸ್ ಆಗಿರುತ್ತೆ. ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿದ್ದೀರಾ ಸುಬ್ರಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋ ಒಂದು ಲೈಕ್ ಮಾಡಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ವ್ಯೂ ಎಲ್ಲ ನೋಡ್ಸೋಣ ಬಾಯ್ಸ್. ಇವಾಗ ಅಂತಂದ್ರೆ ಫುಲ್ಲು ನಾವು ಒಂದು ಡ್ರೈವಿಂಗ್ ಇರ್ತಲ್ಲ ಕ್ರೇಜಿ ಆಗಿರ್ತಾರೆ ಮಾತ್ರ. ಇದೇನು ಗುರು ಹ್ಯಾಂಡ್ಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಹೇಳ್ತಿದ್ದೆ. ಸೊ ಬಟ್ ಈಗಲೇನೇ ಕೆಡ್ದಾಗ ಆಗಿರಲ್ಲ ಮತ್ತೆ ಗ್ರಾಫಿಕ್ಸ್ ಕೂಡ ಡೌನ್ಗ್ರೇಡ್ ಮಾಡಬೇಕು. ಸೊ ಇನ್ನ ಟ್ರಾಫಿಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊ ಇನ್ನೊಂದು ಲಾರಿ ಬರುತ್ತೆ, ಅದ್ರ ಅಡಿ ಎಲ್ಲ ಹೋಗೋ ತರ. ಸೊ ಅದು ಇದ್ದಿದ್ರೆ ಮಾತ್ರ ಮಸ್ತ್ ಆಗಿರುತ್ತೆ. ಇದರ ಡೀಟೇಲ್ ರಿವ್ಯೂ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ಒಂದು 5 ಕಮೆಂಟ್ ಮಾಡಿದ್ರೆ ನೋಡಿಬಿಟ್ರೆ ಸಾಕು, ಮಾಡ್ಬಿಡ್ತೀನಿ ಇದರ ರಿವ್ಯೂ. ಸೊ ನಿನ್ನೆ ತಾನೇ ಫೆರಾರಿ ಮಾಡಿದ್ದೀನಿ. ನೀವೇನಾರ ಅಂತಂದ್ರೆ ಫೆರಾರಿ 458 ಸ್ಪೆಷಾಲಿ ಅಂತ ಒಂದು ಗಾಡಿನ. ಸೊ ಆ ವಿಡಿಯೋನ ಯಾರ ನೋಡಿಲ್ಲ ಅಂತಂದ್ರೆ, ಸೊ ಇಲ್ಲಿ ಮೇಲ್ಗಡೆ ನಿಮ್ಗೆ ಐ ಕಾರ್ಡಲ್ಲಿ ಬರ್ತಾ ಇರ್ಬೋದು. ಸೊ ಇಲ್ಲ ಅಂತಂದ್ರೆ ಈ ವಿಡಿಯೋ ಆದ್ಮೇಲೆ ಸೊ ನನ್ನ ಚಾನಲ್ ಇರುತ್ತೆ, ಹೋಗಿ ನೋಡ್ಬೋದು. ಸೊ ಆ ಗಾಡಿಗೂ ಈ ಗಾಡಿಗೂ ಬೇಜನ್ ಡಿಫ್ರೆನ್ಸ್ ಇರುತ್ತೆ. ಯಾಕಂತಂದ್ರೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಮತ್ತು ಹಾರ್ಸ್ ಪವರು, ಗೇರ್ಸ್ ಪವರ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಒಂಥರ ಸಖತ್ತಾಗಿರುತ್ತೆ ಲ್ಯಾಂಪ್. ನನಗಂತೂ ಫೆರಾರಿಗಿಂತ ಲ್ಯಾಂಬೋರ್ಗಿನಿ ಇಷ್ಟ. ಇವಾಗ ಇದರ ಬೀಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಗಾಡಿ ಇಂಪಾರ್ಟೆಂಟ್, ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ.